ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ನಾವೇನೋ ಒಂದು ಮಾಡಿ ತಿನ್ನಬೇಕು ಅನ್ನೋದು ಯಾವಾಗಲೂ ಇದ್ದಿದ್ದೇ ಇರುತ್ತೆ. ಆದರೆ ಏನಾದರೂ ಮಾಡಿ ತಿನ್ನಬೇಕು ಅಂದರೆ ಖಂಡಿತ ಇವತ್ತಿನ ರೆಸಿಪಿನ ಕೊನೆವರೆಗೂ ನೋಡಿ. ಬಹಳ ಉಪಯುಕ್ತವಾದಂಥ, ಆರೋಗ್ಯಕರವಾದಂಥ, ಅಷ್ಟೇ ರುಚಿಕರವಾದಂಥ ರೆಸಿಪಿ. ಹೌದು, ನಾವು ಇವತ್ತೊಂದು ಡಿಫ್ರೆಂಟ್ ರೀತಿಯಲ್ಲಿ ಚಪಾತಿನ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಎಲ್ಲದಕ್ಕಿಂತ ಮುಖ್ಯ ಏನು ಗೊತ್ತಾ, ಚಪಾತಿ ಮಾಡಿದಾಗ ಚಟ್ನಿ, ಗ್ರೇವಿ, ಸಾಂಬಾರ್ ಏನಾದ್ರು ಬೇಕಾಗುತ್ತೆ. ಆದರೆ ಇವತ್ತು ನಾವು ಮಾಡಿ ತಿಳಿಸ್ತಾ ಇರತಕ್ಕಂಥ ಈ ಒಂದು ಚಪಾತಿ ವಿಶೇಷ ಏನು ಅಂದರೆ, ಇದಕ್ಕೆ ಯಾವುದೇ ರೀತಿಯಾದಂಥ ಚಟ್ನಿ ಆಗ್ಬೋದು, ಸಾಂಬಾರ್ ಆಗ್ಬೋದು, ಗ್ರೇವಿ ಆಗ್ಬೋದು ಬೇಕಾಗೇ ಇಲ್ಲ. ಬರೀ ಚಪಾತಿನ ಹಾಗೆ ನೀವು ಎಂಜಾಯ್ ಮಾಡ್ತಾ ತಿನ್ಬೋದು, ಖಂಡಿತ ನಿಜ. ಅದರಲ್ಲಂತೂ ಮಕ್ಕಳಿಗಿದು ಬಹಳ ಉಪಯುಕ್ತ. ಈಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಚರ್ಮ ಬಹಳ ಡ್ರೈ ಆಗುತ್ತೆ, ಅದಕ್ಕೋಸ್ಕರ ನಾವು ಹೆಚ್ಚು ಎಣ್ಣೆ ಅಂಶ ಇರತಕ್ಕಂಥ ಪದಾರ್ಥನ ಸೇವಿಸಬೇಕಾಗತ್ತೆ. ಆದ ಕಾರಣ ಇವತ್ತಿನ ವಿಡಿಯೋದಲ್ಲಿ ಈ ಚಳಿಗಾಲಕ್ಕೆ ಸ್ಪೆಷಲ್ ಆದಂತಹ ಚಪಾತಿನ ಮಾಡಿ ತಿಳಿಸ್ತಾ ಇದ್ದೀವಿ. ಬನ್ನಿ ಈಗ ಚಪಾತಿ ಮಾಡೋದಕ್ಕೆ ಶುರು ಮಾಡೋಣ. ನಾವಿವತ್ತು ಮಾಡ್ತಾ ಇರತಕ್ಕಂಥ ಸ್ಪೆಷಲ್ ಚಪಾತಿಗೆ ಬೇಕಾದಂಥ ಪದಾರ್ಥಗಳಂದರೆ, ಮೊದಲಿಗೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಹಾಗೆ ಕಡಲೆಕಾಯಿ ಬೀಜ 1/4 ಕಪ್ಪಷ್ಟು, ಬಾದಾಮಿ 1/4 ಕಪ್ ಅಳತೆ, ಎಣ್ಣೆ 4 ಟೇಬಲ್ ಸ್ಪೂನ್, ಒಣಮೆಣಸಿನಕಾಯಿ 4, ಸಕ್ಕರೆ 1 ಟೀಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಚಪಾತಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣಂತೆ. ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ಬಾಣಲಿ ಬಿಸಿಯಾಗಿದೆ. ಬಿಸಿಯಾದಂಥ ಬಾಣಲಿಗೆ 1/4 ಕಪ್ ಅಳತೆಯ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಈ ಕಡಲೆಕಾಯಿ ಬೀಜನ 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕಡಲೆಕಾಯಿ ಬೀಜ ಹುರಿದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಈ ಕಡಲೆಕಾಯಿ ಬೀಜನ ಉರಿಬೇಕಾದ್ರೆ ಈ ಥರ ಮಿಕ್ಸ್ ಮಾಡ್ತಾನೆ ಉರಿಬೇಕು. ಆಗ ಎಲ್ಲ ಕಡೆಯೂ ಕಡಲೆಕಾಯಿ ಬೀಜ ಉರಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಈಗಿಲ್ಲಿ ಕಡಲೆಕಾಯಿ ಬೀಜನ 5-6 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿದಾಯಿತು. ಕಡಲೆಕಾಯಿ ಬೀಜ 80% ಹುರಿದಾಗಿದೆ ಅಂತಕ್ಕಂಥ ಈ ಸಮಯದಲ್ಲಿ ನಾವು ತೊಗೊಂಡಂಥ 1/4 ಕಪ್ ಅಳತೆಯ ಬಾದಾಮಿನ ಸೇರಿಸ್ತಾ ಇದ್ದೀವಿ. ಹಾಗೆ 4 ಒಣಮೆಣಸಿನಕಾಯಿನೂ ಸಹ ಸೇರಿಸಿ ಈಗ ಮತ್ತೆ 1-2-3 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ. ಈಗಿಲ್ಲಿ ಬಾದಾಮಿ ಮತ್ತು ಮೆಣಸಿನಕಾಯಿನೂ ಸೇರಿಸಾದ ನಂತರ 1-3 ನಿಮಿಷ ಲೋ ಫ್ಲೇಮಲ್ಲೇ ಈ ರೀತಿ ಹುರ್ಕೊಂಡಿದ್ದೀವಿ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಈಗ ಇಷ್ಟೊತ್ತು ಹುರಿದಂಥ ಈ ಪದಾರ್ಥ ಎಲ್ಲ ಬಿಸಿ ಇದೆ, ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈಗ ನೀವಿಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ಸಮಯದ ನಂತರ ಕಂಪ್ಲೀಟಾಗಿ ಹುರಿದಂಥ ಎಲ್ಲ ಪದಾರ್ಥನೂ ಸಹ ತಣ್ಣಗಾಗಿದೆ. ಈಗ ಈ ಪದಾರ್ಥನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಮಿಕ್ಸಿ ಜಾರಿಗೆ ಸೇರಿಸಾದ ನಂತರ ಇದನ್ನೆಲ್ಲ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಬರ್ತಾವು, ಹುರಿದಂಥ ಪದಾರ್ಥನೆಲ್ಲ ಬಹಳ ಈ ರೀತಿ ನುಣ್ಣಿಗೆ ಪುಡಿ ಮಾಡ್ಕೊಂಡಿದ್ದೀವಿ. ಕಡಲೆಕಾಯಿ ಬೀಜ ಹಾಗೆ ಬಾದಾಮಿನಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಈ ಒಂದು ಹದಕ್ಕೆ ಇದೆಲ್ಲ ಪುಡಿಯಾಗಿದೆ. ಈಗ ರೆಡಿಯಾದಂಥ ಈ ಪುಡಿನ ಈ ರೀತಿಯಾದಂಥ ಒಂದು ಬಟ್ಲಿಗೆ ಸೇರಿಸ್ಕೋಬೇಕಾಗತ್ತೆ. ನಂತರ 2 ಕಪ್ ಅಳತೆಯ ಗೋಧಿ ಹಿಟ್ಟನ್ನು ಬಟ್ಲಿಗೆ ಸೇರಿಸ್ಬೇಕಾಗತ್ತೆ. ಈ ರೀತಿ 2 ಕಪ್ ಗೋಧಿ ಹಿಟ್ಟನ್ನು ಸೇರಿಸಾದ ನಂತರ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಟ್ಲಿಗೆ ಸೇರಿಸ್ತಾ ಇದ್ದೀವಿ. ಹಾಗೆ 1 ಟೀ ಚಮಚದಷ್ಟು ಸಕ್ಕರೆ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1 ಟೀ ಚಮಚಕ್ಕಿಂತ ಸ್ವಲ್ಪ ಹೆಚ್ಚಿರ್ಬೋದು. ಈಗ ಈ ಪದಾರ್ಥನೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಬೇಕು. ನೀವು ಖಂಡಿತ ಮಾಮೂಲಿಯಾಗಿ ಚಪಾತಿ ಮಾಡಿರ್ತೀರ, ದಯವಿಟ್ಟು ಒಮ್ಮೆ ಈ ರೀತಿಯಾದಂಥ ಚಪಾತಿನ ಮಾಡಿ ನೋಡಿ. ಈ ಚಳಿಗಾಲಕ್ಕೆ ಬಹಳ ಉತ್ತಮ, ಯಾಕೆ ನಿಮಗೆ ಗೊತ್ತು ಚಪಾತಿ ಸ್ವಲ್ಪ ಹೀಟು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಸೇರಿಸಿರ್ತಕ್ಕಂಥ ಕಡಲೆಕಾಯಿ ಬೀಜ ಆಗ್ಬೋದು, ಹಾಗೆ ಬಾದಾಮಿ ಆಗ್ಬೋದು, ಇವೆರಡರಲ್ಲೂ ಎಣ್ಣೆ ಅಂಶ ಹೆಚ್ಚಿರೋದ್ರಿಂದ ಈ ಒಂದು ಚಳಿಗಾಲಕ್ಕೆ ದೇಹಕ್ಕೆ ಈ ರೀತಿಯಾದಂಥ ಪದಾರ್ಥಗಳು ಸೇವಿಸೋದು ಬಹಳ ಉತ್ತಮ. ಒಂದು ರೀತಿಯಾಗಿ ಹೇಳಬೇಕಂದ್ರೆ ಬಹಳ ನ್ಯಾಚುರಲ್ಲಾಗಿ ದೇಹಕ್ಕೆ ಸಿಗ್ತಕ್ಕಂಥ ಆರೋಗ್ಯ ಅಂತ ಹೇಳ್ಬೋದು. ಈ ರೀತಿ ಈ ಪದಾರ್ಥನೆಲ್ಲ ಬೆರೆಸಿ ಮಿಕ್ಸ್ ಮಾಡಿದ ನಂತರ ಈಗ ಸ್ವಲ್ಪ ಸ್ವಲ್ಪನೇ ನೀರಾಕಿ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ. ಜನರಲ್ಲಾಗಿ ಚಪಾತಿ ಮಾಡೋದಕ್ಕೆ ಯಾವುದಕ್ಕೆ ಹಿಟ್ಟನ್ನು ಕಲಿಸ್ತೀರೋ ಅದಕ್ಕೆ ಹಿಟ್ಟನ್ನು ಕಲಸ್ಕೊಂಡ್ರೆ ಸಾಕು. ಯಾವುದೇ ಕಾರಣಕ್ಕೂ ಒಮ್ಮೆಲೆ ನೀರು ಹಾಕಕ್ಕೆ ಹೋಗಬೇಡಿ. 1-3 ಬಾರಿ ಹದ ನೋಡಿಕೊಂಡು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಏಕೆಂದರೆ ನಾವು ಮಾಡ್ತಕ್ಕಂಥ ಚಪಾತಿ ರುಚಿ ಬರಬೇಕು ಅಂದರೆ ನಾವು ಬಳಸ್ತಕ್ಕಂಥ ಪದಾರ್ಥ ಆಗ್ಬೋದು, ಹಾಗೆ ಕಲಿಸ್ತಕ್ಕಂಥ ವಿಧಾನ ಆಗ್ಬೋದು, ಜೊತೆಗೆ ಬೇಯಿಸ್ತಕ್ಕಂಥ ಮೆಥಡ್ ಆಗ್ಬೋದು, ಎಲ್ಲನೂ ಬಹಳ ಮುಖ್ಯ ಆಗುತ್ತೆ. ಬೇಕಾದಷ್ಟು ನೀರನ್ನು ಬೆರೆಸಿ ಸ್ವಲ್ಪ ಹೊತ್ತು ನೀಟಾಗಿ ಕಲಸಾದ ನಂತರ ನೋಡ್ತಾ ಇರ್ಬೋದು,
ಈ ಒಂದು ಹದಕ್ಕೆ ಚಪಾತಿ ಹಿಟ್ಟು ಬಹಳ ಸೂಪರಾಗಿ ಸಿದ್ಧವಾಗಿದೆ. ಈ ಚಪಾತಿ ಮಾಡಬೇಕಾದ್ರೆ ಒಂದು ವಿಚಾರ ಮನಸ್ಸಲ್ಲಿ ಇಟ್ಕೊಳ್ಳಿ, ನೀವೆಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಹಿಟ್ಟನ್ನು ಕಲಿಸ್ತೀರಾ ಅಷ್ಟು ಸ್ಮೂತಾಗಿ ಚಪಾತಿನ ಸಿದ್ಧ ಮಾಡ್ಕೋಬೋದು. ಈಗಿದಕ್ಕೆ ಈಗ ಈ ಹಿಟ್ಟಿಗೆ ಒಂದು ಟೀಸ್ಪೂನಷ್ಟು ಎಣ್ಣೆನ ಸೇರಿಸಿ ಮತ್ತೆ ಇದನ್ನು ಒಮ್ಮೆ ಕಲಿಸ್ಕೋಬೇಕಾಗತ್ತೆ. ಆಗ ಇನ್ನೂ ಮತ್ತಷ್ಟು ಸ್ಮೂತಾಗತ್ತೆ ಕಲಿಸಿದಂಥ ಹಿಟ್ಟು. ನಾವು ಆದಷ್ಟು ಹೆಚ್ಚು ಎಣ್ಣೆ ಬಳಸ್ತಾ ಇಲ್ಲ, ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಮಾತ್ರ ಬಳಸ್ತಾ ಇದ್ದೀವಿ. ಎಣ್ಣೆನೂ ಸಹ ಸೇರಿಸಿ ಈಗ ನೀಟಾಗಿ ಮತ್ತೊಮ್ಮೆ ಕಲಸಾಯಿತು. ಈ ಒಂದು ಅದಕ್ಕೆ ಹಿಟ್ಟನ್ನು ಕಲಸಾದ ನಂತರ ಈಗ ಬೇಕಿದ್ರೆ ನೀವು ಇದನ್ನು ಒಂದು 10 ನಿಮಿಷಗಳ ಕಾಲ ಹಾಗೆ ಇಟ್ಟು ತದನಂತರ ಚಪಾತಿಗೆ ಉಂಡೆ ಮಾಡಿಕೊಂಡು ಹುರುಟ್ಕೋಬೋದು. ನಾವು ತಕ್ಷಣಕ್ಕೇ ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ಕಟ್ಕೊಂಡು ನೀಟಾಗಿ ಚಪಾತಿನ ಹುರುಟ್ಕೊಳ್ತಾ ಇದ್ದೀವಿ. ಈಗ ಈ ಒಂದು ಅದಕ್ಕೆ ಉಂಡೆ ಮಾಡಾದ ನಂತರ ಎರಡು ಕೈನ ಸಹಾಯದಿಂದ ಈ ರೀತಿ ಉಂಡೆನ ನೀಟಾಗಿ ಹುರುಟ್ಕೋಬೇಕಾಗತ್ತೆ. ಮತ್ತು ಈ ಒಂದು ಸೈಜ್ಗೆ ಉಂಡೆನ ಕಟ್ಕೊಂಡ್ರೆ ಸಾಕಾಗುತ್ತೆ. ಇದೇ ರೀತಿಯಾಗಿ ಈಗ ಒಂದು 3-4 ಉಂಡೆಗಳನ್ನ ರೆಡಿ ಮಾಡ್ಕೊಳ್ತೀವಿ. ಈಗ ಸಿದ್ಧ ಮಾಡಿದಂಥ ಉಂಡೆನ ಒಂದು ತಟ್ಟೆಗೆ ಜೋಡಿಸ್ಕೊಳ್ತಾ ಇದ್ದೀವಿ. ನಾವು ಕಲಿಸ್ದಂಥ ಹಿಟ್ಟಲ್ಲಿ ಸರಿಸುಮಾರು ಏನಿಲ್ಲ ಅಂತಂದ್ರು ಒಂದು 10-12 ಚಪಾತಿ ಆಗುತ್ತೆ. ಅಂದರೆ ಒಂದು 3 ಚಪಾತಿ ಒಬ್ಬರಿಗಂದ್ರು ಒಂದು 4 ಜನಕ್ಕೆ ಆಗೋಷ್ಟು ಹಿಟ್ಟನ್ನು ಕಲಸಿ ನಾವು ಸಿದ್ಧ ಮಾಡಿ ಇಟ್ಕೊಂಡಿದ್ದೀವಿ. ಉಂಡೆ ಕಟ್ಟಿದಂಥ ಹಿಟ್ಟಿಂದ ಚಪಾತಿನ ಹುರುಟ್ಕೊಂಡು ಚಪಾತಿನ ಬೇಯಿಸ್ಕೊಳ್ಳೋಣ. ಈಗ ಈ ರೀತಿ ನೀವು ಮೊದಲೇ ಉಂಡೆ ಕಟ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಚಪಾತಿನೂ ಒಂದೇ ಹದಕ್ಕೆ ಒಂದೇ ಅಳತೆಯಲ್ಲಿ ನೀವು ಸಿದ್ಧ ಮಾಡ್ಕೋಬೋದು ಅನ್ನೋದಷ್ಟೇ. ಈಗ ಇಲ್ಲಿ ನಾವು 2 ರೀತಿಯಾಗಿ ಚಪಾತಿನ ಹುರುಟ್ಕೊಳ್ತೀವಿ. ಮೊದಲಿಗೆ ಚಪಾತಿನ ಸಿಂಪಲಾಗಿ ನಾವು ಹುರುಟ್ಕೊಳ್ತೀವಿ. ಈ ರೀತಿಯೂ ಒಂದು ರೀತಿಯಲ್ಲಿ ಚಪಾತಿ ಮಾಡ್ಕೋಬೋದು. ಮತ್ತು ಇನ್ನೊಂದು ರೀತಿ ಅಂದರೆ ನಾವು ಚಪಾತಿ ಮಾಡಬೇಕಾದ್ರೆ ಬಹಳ ಲೇಯರ್ ಲೇಯರು ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಆ ರೀತಿ ಲೇಯರಾಗಿ ಹುರುಟ್ಬೇಕಂದ್ರೆ ಚಪಾತಿನ ಆಗಾಗ ಈ ರೀತಿ ಉರುಟಿ ಉರುಟಿ ಮಡಚಿ ಮಡಚಿ ಹುರುಟ್ಬೇಕಾಗತ್ತೆ. ನೋಡ್ತಾ ಇದ್ರಲ್ಲ ಇಲ್ಲಿ ಚಪಾತಿನ ಎಷ್ಟು ತೆಳುಗೆ ಹುರುಟ್ಕೊಂಡಿದ್ದೀವಿ ಅಂತ. ಬನ್ನಿ ಈಗ ಇನ್ನೊಂದು ರೀತಿ ಚಪಾತಿನ ಹುರುಟ್ಕೊಳ್ಳೋಣ. ಇನ್ನೊಂದು ರೀತಿ ಚಪಾತಿ ಮಾಡೋದಕ್ಕೋಸ್ಕರ ಮೊದಲಿಗೆ ಗೋಧಿ ಹಿಟ್ಟಲ್ಲಿ ಈ ರೀತಿ ಕಲಸಿದಂಥ ಹಿಟ್ಟನ್ನ ಹತ್ಕೋಬೇಕಾಗತ್ತೆ. ನಂತರ ಮೊದಲಿಗೆ ಮಾಮೂಲಿ ರೀತಿಯೇ ನೀಟಾಗಿ ಚಪಾತಿನ ಹುರುಟ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ನಾವೊಂದು 1/2 ಭಾಗದಷ್ಟು ಚಪಾತಿನ ಮಾತ್ರ ಈ ರೀತಿ ಹುರುಟ್ಕೊಂಡಿದ್ದೀವಿ, ಕಂಪ್ಲೀಟಾಗಿ ಹುರುಟಿಲ್ಲ. ಈ ಸಂದರ್ಭದಲ್ಲಿ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಚಪಾತಿ ಹಿಟ್ಟ ಮೇಲೆ ಈ ರೀತಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಎಣ್ಣೆ ಸೇರಿಸಾದ ನಂತರ ಒಮ್ಮೆ ಮಡಚ್ಕೋಬೇಕಾಗತ್ತೆ. ಈ ರೀತಿ ಮಡಚಾದ ನಂತರ ಮತ್ತೊಂದು ಕಡೆನೂ ಮಡಚ್ಕೋಬೇಕು. ಈ ರೀತಿಯಾಗಿ ನೋಡ್ತಾ ಇದ್ರಲ್ಲ ಈಗ ಇದನ್ನು ಮತ್ತೆ ಹುರುಟ್ಕೋಬೇಕಾಗತ್ತೆ. ಹುರುಟೋದಕ್ಕೂ ಮೊದಲು ಈ ರೀತಿಯಾಗಿ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸಿ ಮತ್ತೆ ಹುರುಟ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಲಟ್ಟಣಿಗೆ ಮೆತ್ಕೊಳ್ಳೋದಿಲ್ಲ. ನಾನು ಮೊದಲೇ ಹೇಳಿದಾಗೆ ಸಮಯ ಹೆಚ್ಚಿದ್ರೆ ಅಥವಾ ರುಚಿಕರವಾಗಿ ಚಪಾತಿ ಮಾಡ್ಕೋಬೇಕಂದ್ರೆ ಈ ರೀತಿ ಸ್ವಲ್ಪ ಎಣ್ಣೆನ ಸೇರಿಸಿ ಹಾಗೆ ಮಡಚಿ ಚಪಾತಿನ ಹುರುಟ್ಕೊಳ್ಳೋದ್ರಿಂದ ಮೃದುವಾಗೂ ಬರುತ್ತೆ ಮತ್ತು ತಿನ್ನೋದಕ್ಕೆ ರುಚಿಯಾಗೂ ಸಹ ಇರುತ್ತೆ. ಈಗ ಇಲ್ಲಿ ನೋಡಿದ್ರಲ್ಲ 2 ರೀತಿ ಚಪಾತಿನೂ ನಾವು ಹುರುಟಾಯಿತು. ಬನ್ನಿ ಈಗ ಚಪಾತಿನ ಬೇಯಿಸ್ಕೊಂಡು ನೋಡೋಣ 2 ರೀತಿ ಚಪಾತಿನೂ ಯಾವ ರೀತಿ ಬೆಂದಾದ ನಂತರ ಕಾಣುತ್ತೆ ಅಂತ. ಚಪಾತಿನ ಬೇಯಿಸೋದಕ್ಕೋಸ್ಕರ ಈಗ ಇಲ್ಲಿ ಒಂದು ಕಾವಲಿನ ಬಿಸಿ ಮಾಡ್ಕೊಂಡಿದ್ದೀವಿ. ಕಾವಲಿ ಸಹ ಚೆನ್ನಾಗಿ ಬಿಸಿಯಾಗಿದೆ. ನೀವು ಮೊದಲಿಗೆ ಕಾವಲಿನ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ. ಒಮ್ಮೆ ಬಿಸಿಯಾದ ನಂತರ ಸಿಮ್ಗಿಟ್ಕೋಬೇಕಾಗತ್ತೆ. ಈಗ ಹುರುಟಿದಂಥ ಚಪಾತಿನ ಸೇರಿಸಿ ಒಂದು 30 ಸೆಕೆಂಡು ಒಂದು ಕಡೆ ಬೇಯಿಸ್ಕೊಂಡು ಮತ್ತೊಂದು ಕಡೆನೂ 30 ಸೆಕೆಂಡು ಬೇಯಿಸ್ಕೋಬೇಕಾಗತ್ತೆ. ಒಮ್ಮೆ ಈ ರೀತಿ ತಿರುಗಿಸಾಕಿದ ನಂತರ ಸ್ವಲ್ಪ ಮೇಲೆ ಎಣ್ಣೆನ ಸೇರಿಸ್ಬೇಕಾಗತ್ತೆ. ಎಣ್ಣೆನ ಸೇರಿಸಿ ಇಮಿಡಿಯೇಟು ತಕ್ಷಣಕ್ಕೇ ತಿರುಗಿಸಿ ಮತ್ತೊಂದು ಕಡೆನೂ ಎಣ್ಣೆನ ಸೇರಿಸ್ಬೇಕು. ಚಪಾತಿ ಬಹಳ ಬೇಗ ಬೆಂದೋಗುತ್ತೆ. ಅದರಲ್ಲೂ ನೀವು ಯಾವ ರೀತಿಯಾದಂಥ ತವಾ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ನೋಡ್ಕೊಳ್ಳಿ ಚಪಾತಿನ ಬಹಳ ಹೆಚ್ಚು ಬೇಯಿಸೋಕ್ಕೋದ್ರೆ ಸಾಫ್ಟ್ನೆಸ್ ಇರಲ್ಲ, ಒಂಥರ ಗಟ್ಟಿ ಅಂದರೆ ಗರಿಗರಿ ಥರ ಆಗಿಬಿಡುತ್ತೆ. ಆದ ಕಾರಣ ಚಪಾತಿನ ಈ ರೀತಿ ಎಲ್ಲ ಕಡೆಯೂ ರೊಟೇಟ್ ಮಾಡಿ ಮತ್ತು ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ. ಈಗಿಲ್ಲಿ ಚಪಾತಿ ಬೆಂದಿದೆ ನೋಡ್ತಾ ಇದ್ರಲ್ಲ, 1-1.5 ನಿಮಿಷದಲ್ಲೇ ಚಪಾತಿನ ಬೇಯಿಸ್ಕೋಬೋದು. ಈಗ ಇದನ್ನೊಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ. ಈಗಿಲ್ಲಿ ನೋಡ್ತಾ ಇದ್ರಲ್ಲ ನಾವು ಕಲಿಸ್ದಂಥ ಹದವಾದ ಹಿಟ್ಟಿಂದ ಎಷ್ಟು ಸೊಗಸಾದ ಚಪಾತಿನ ರೆಡಿ ಮಾಡಿದ್ದೀವಿ ಅಂತ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ತಿನ್ನೋದಕ್ಕೂ ಖಂಡಿತ ಅಷ್ಟೇ ರುಚಿಕರವಾಗಿ ಅಷ್ಟೇ ಸೊಗಸಾಗಿರುತ್ತೆ. ನಾವು ಏನು ಲೇಯರ್ ಲೇಯರಾಗಿ ಬರಬೇಕು ಅಂತ ಉಳ್ಕೊಂಡ್ವಿ ಮಡಚಿ ಮಡಚಿ, ಆ ಒಂದು ಚಪಾತಿ ಇದು ಬಿಸಿಲೇ ಇದು ತಿನ್ನೋದಕ್ಕೆ ಸೊಗಸಾಗಿರುತ್ತೆ, ಹಾಗೆ ಬಹಳ ಮೃದುವಾಗಿರುತ್ತೆ. ನೋಡಿ ಇಲ್ಲಿ ಎಷ್ಟು ಲೇಯರ್ ಕಾಣ್ತಾ ಇದೆ,
ಈ ರೀತಿಯಾದಂಥ ಚಪಾತಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಬಹಳ ಸೊಗಸಾಗಿರುತ್ತೆ. ಇನ್ನು ಈ ಚಪಾತಿನ ನೀವೆಷ್ಟೇ ತುಂಡು ಮಾಡಿದ್ರೂ ಅಷ್ಟೇ ಸ್ಮೂತಾಗಿರುತ್ತೆ, ಅಷ್ಟೇ ಲೇಯರ್ ಇರುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ನಾರ್ಮಲ್ ಚಪಾತಿಗಿಂತ ಸ್ವಲ್ಪ ಸ್ಪೆಷಲ್ ಆದ ಆರೋಗ್ಯಕರವಾದ ರುಚಿಕರವಾದ ಚಪಾತಿನ ಈ ಒಂದು ವೆದರ್ಗೆ ಭಾಳ ಸುಲಭವಾಗಿ ಮಾಡ್ಕೋಬೋದು ಅಂತ. ಖಂಡಿತ ನೀವು ಸಹ ಒಮ್ಮೆ ಈ ರೀತಿಯಾದಂಥ ಚಪಾತಿನ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ, ರುಚಿನಲ್ಲೂ ವ್ಯತ್ಯಾಸ ಗೊತ್ತಾಗುತ್ತೆ. ಹಾಗಿದ್ರೆ ಇವತ್ತು ನಾ ಮಾಡಿ ತಿಳಿಸಿದಂಥ ಈ ಚಪಾತಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.